ನಿಮಗೆಲ್ಲ ಗೊತ್ತೇ ಇದೆ, ವಿಷ್ಣು ಅವರು ವಂಶವೃಕ್ಷ ಅನ್ನೋ ಚಿತ್ರದಲ್ಲಿ ಒಂದು ಚಿಕ್ಕ ಪಾರ್ಟ್ ಮಾಡಿ ಆಮೇಲೆ ಹೇಗೆ ಬೆಳೆದರು ಅಂತ ಕೇಳಿದ್ರೆ, ಬೃಹದಾಕಾರವಾಗಿ ಬೆಳೆದು ಒಂದು ದೊಡ್ಡ 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 ಆಲದ ಮರದ ಥರ ಬೆಳೆದು ಎಷ್ಟು ಚಿತ್ರಗಳು, ಒಂದಲ್ಲ ಎರಡಲ್ಲ 200 ಚಿತ್ರಗಳೆಲ್ಲ ಅಭಿನಯಿಸಿದ್ದಾರೆ. ಅವರು ಯಾವ್ಯಾವ ಥರ ಅಭಿನಯಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಭಾವಾತ್ಮಕವಾದ ಪಾತ್ರಗಳೇ ಆಗಲಿ, ಆ್ಯಕ್ಷನ್ ಚಿತ್ರಗಳೇ ಆಗಲಿ, ಆಮೇಲೆ ಇನ್ನೂ ಕೇಳ್ತಾರೆ ಹಾಸ್ಯಾಸ್ಪದವಾಗಿರಲಿ, ಯಾವ ಪಾತ್ರ ವಿಷ್ಣು ಕೊಟ್ಟರು ಕೂಡ ಆ ಪಾತ್ರಕ್ಕೆ ಸೈ ಅನ್ನಿಸ್ಕೊಳ್ತಾ ಇದ್ದರು ವಿಷ್ಣು ಅವರು. ನಾನು ವಿಷ್ಣುನ ಮೊದಲು ನೋಡಿದಾಗ, ಭೂತಾಯಿನ ಮಗ ಈ ಚಿತ್ರದಲ್ಲಿ ನಾನು ವಿಷ್ಣುನ ನೋಡಿದ್ದು, ಅವಾಗ ನಮ್ಮ ಜೊತೆನೇ ಇರ್ತಿದ್ರು. ಅವಾಗ ಇನ್ನೂ ಆ ನಟರು ಅಷ್ಟು ದೊಡ್ಡದಾಗಿ ಬೆಳೆದಿರಲಿಲ್ಲ ವಿಷ್ಣು. ಆದ್ದರಿಂದ ಮಲ್ಕೊಳ್ಳೋದು, ಗೆಲ್ಕೊಳ್ಳೋದು, ಊಟ ಮಾಡೋದು, ಏನು ಮಾಡೋದು ಎಲ್ಲನೂ ಕೂಡ ನಮ್ಮ ಜೊತೆನೇ. ಚಿಕ್ಕ ಒಂದು ವರಾಂಡ ಇರ್ತದೆ, ವರಾಂಡ ಮುಂದಗಡೆ ವಿಷ್ಣು ಮಲ್ಕೋತಾ ಇದ್ರು. ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಭೂತಾಯಿನ ಮಗ ಆ ಟೈಮಲ್ಲಿ ಹೇಳ್ತಾ ಇದ್ದೆ. ಯಾಕೆಂದರೆ ಆವಾಗ ನಾನು ಹೇಳ್ಬೋದು ಹೌದು, ಯಾಕೆಂದರೆ ಇಬ್ಬರು ನಾನು ಅಸೋಸಿಯೇಟ್ ಡೈರೆಕ್ಟರ್, ಅವರು ಇನ್ನೂ ಬರ್ತಾ ಇದ್ದ ಕಲಾವಿದ. ಆದ್ದರಿಂದ ನಾನು ಹೇಳ್ತಾ ಇದ್ದಾಗ ಮೊದಲು ಸ್ವಲ್ಪ ಬೇಜಾರು ಮಾಡ್ಕೊಳ್ಳೋರು, ಬೈತಾ ಇದ್ದ, ದಯವಿಟ್ಟು ಕ್ಷಮಿಸ್ಬೇಕು. ಯಾಕೆಂದರೆ ನಾನು ಇವತ್ತು ವಿಷ್ಣು ನಮ್ಮಿಂದ ದೂರ ಆದರೂ ಕೂಡ ನಾನು ಅವನ ಜೊತೆ ಮಾತಾಡ್ತಿದ್ದೆ, ಏಕವಚನದಲ್ಲೇ ಮಾತಾಡ್ತಿದ್ದು, ನನ್ನ ಹೋಗೋ ಬಾರೋ ಅಂತ ಕರಿತಾ ಇದ್ದ, ನಾನು ಅವನ ಹಂಗೆ ಕರಿತಾ ಇದ್ದೆ. ಸೊ ಆ ಥರ ಇರುವಾಗ ಹೀಗೆ ಹೇಳ್ತಾ ಇದ್ದೆ, ಅವನ್ನೆಲ್ಲ ಕೇಳ್ತಾ ಇದ್ದ. ಆಮೇಲೆ ಬರ್ತಾ ಬರ್ತಾ ಎರಡು ಚಿತ್ರಗಳು ಬೆಳೀತಾ ಬೆಳೀತಾ ಇದ್ದಂಗೆ ಅವ್ರ ಪಾತ್ರಗಳು ಕೂಡ ಬೆಳೀತಾ ಇತ್ತು. ಎಂಥ ಚಿತ್ರ ಎಂಥ ಪಾತ್ರಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಮೋಘವಾದ ಪಾತ್ರಗಳೆಲ್ಲ ಮಾಡಿದ್ದಾರೆ. ಇವತ್ತು ಕೂಡ ಒಂದೊಂದು ಕೂಡ, ಯಾಕೆಂದರೆ ಮಾಮೂಲಿಯಾಗಿ ಒಬ್ಬ ನಟ 200 ಚಿತ್ರಗಳನ್ನೆಲ್ಲ ಅಭಿನಯಿಸೋದಿದೆಯಲ್ಲ, ಅದು ಬಹಳ ಕಷ್ಟದ. ಯಾಕೆಂದರೆ ಮೊದಲು ಒಂದು 3-4 ಆದಮೇಲೆ ತಾನು ಹೆಸರು ಮಾಡಬೇಕು, ತಾನು ಪಾತ್ರಗಳು ಮಾಡಬೇಕು, ಆ ಪಾತ್ರಗಳು ಜನಗೆ ಹೋಗಬೇಕು, ಜನ ಅದನ್ನು ಮೆಚ್ಕೋಬೇಕು. ಸೊ ಈ ರೀತಿ ಚಿತ್ರಗಳ ಮೇಲೆ ಮಾಡ್ತಿದ್ದಂಗೆ ಒಳ್ಳೊಳ್ಳೆ ಪಾತ್ರಗಳೂ ಸಿಕ್ತು. ಆ ಪಾತ್ರಗಳನ್ನ ಅನುಭವಿಸ್ಕೊಂಡು ವಿಷ್ಣುವರ್ಧನ ಪಾರ್ಟ್ ಮಾಡಿದ್ರು, ಮಾಡಿ ಇವತ್ತಿನ ದಿವಸ ಎಲ್ಲಿವರೆಗೆ ಅವ್ರಿಗೆ ಎಂಥ ಟೈಟ್ಲ್ಗಳು ಬಂದಿದೆ ಅಂತ ಹೇಳಿದ್ರೆ, ಸಾಹಸ ಸಿಂಹ ಅಂತ ಬಂದಿದೆ, ಆ ಇನ್ನೊಂದು ಟೈಟ್ಲ್ ಬಂದಿದೆ ಅಭಿನವ ಭಾರ್ಗವ ಅಂತ ಬಂದಿದೆ. ಕೆಲವರು ಅಭಿನಯ ಭಾರ್ಗವ ಅಂತಾರೆ, ಕೆಲವರು ಅಭಿನವ ಭಾರ್ಗವ ಅಂತಾರೆ, ಏನಾದರೂ ಪರವಾಗಿಲ್ಲ. ಆದರೆ ನಾನು ಹೇಳಿದೆ ವಿಷ್ಣುಗೆ, ಈ ಟೈಟ್ಲ್ ಬಂದಾಗ ನಾನು ಭಾಳ ಸಂತೋಷ ಕಾಣೋ ವಿಷ್ಣು ಅಂದೆ. ಯಾಕೆ ಅಂದೆ, ನಿನಗೆ ಕೊಟ್ಟಿರೋ ಟೈಟ್ಲಲ್ಲಿ ನಿನ್ನ ಹೆಸರು ಬರೋಕ್ಕಿಂತ ಮುಂಚೆ ನನ್ನ ಹೆಸರು ಬರುತ್ತೆ, ಆದ್ದರಿಂದ ಯಾವಾಗಲೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದೆ. ನೋಡಿ, ಅಭಿನವ ಭಾರ್ಗವ ವಿಷ್ಣುವರ್ಧನ್, ನಾನು ನಿರ್ದೇಶಕ ಭಾರ್ಗವ. ಆ 22 ಚಿತ್ರಗಳು ನನ್ನ ಜೊತೆ ಪಾರ್ಟ್ ಮಾಡಿದ್ದಾರೆ, ನನ್ನ ಸ್ವಂತ ಚಿತ್ರಗಳಲ್ಲಿ 5 ಚಿತ್ರಗಳಲ್ಲೇ ಪಾರ್ಟ್ ಮಾಡಿದ್ದಾರೆ. ನನಗೆ ಯಾವತ್ತೂ ಅವರು ತೊಂದರೆ ಕೊಟ್ಟವರಲ್ಲ. ಕೆಲವರು ಹೇಳ್ಬೋದು ಇತ್ತೀಚೆಗೆ ಬಂದ ಚಿತ್ರಗಳ ಜೊತೆ, ಇತ್ತೀಚೆಗೆ ಬಂದ ನಾಯಕರ ಜೊತೆ ನಾವೆಲ್ಲ ಕಂಪೇರ್ ಮಾಡ್ತಾಯಿದ್ರೆ ವಿಷ್ಣು ಎಲ್ಲೋ ಇದ್ದಾನೆ. ಆ ಸಮಯದ ವೇಳೆ, ಸಮಯದ ಪ್ರಜ್ಞೆ. 9 ಗಂಟೆ ಶೂಟಿಂಗ್ ಬರಬೇಕು ಅಂದರೆ ಹೆಚ್ಚು ಕಮ್ಮಿ ನನ್ನ ಬಹುತೇಕ ಚಿತ್ರಗಳಲ್ಲಿ 8:30 ಬಂದು ಮೇಕಪ್ ಹಾಕೋತಾ ಇದ್ರು. ಸೊ ನಾವುಗಳು ಅವನು 9 ಗಂಟೆಗೆ ಬಂದ್ಬಿಡ್ತಾನಲ್ಲ ಮೇಕಪ್ ಮಾಡ್ಕೊಂಡು ರೆಡಿಯಾಗಿರ್ತಾನೆ ಅನ್ನೋದಕ್ಕೋಸ್ಕರ 9:05 ನಾನು ಎಷ್ಟೋ ದಿವಸ ಶಾರ್ಟ್ ತೆಗೆದಿದ್ದೀನಿ, 9-6 ಗಂಟೆವರೆಗೆ ನೀವು ಹೇಳಿದ ಕೆಲಸ ಮಾಡ್ತಾನೆ. ಆದರೆ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು, ಸ್ಕ್ರಿಪ್ಟ್ ಚೆನ್ನಾಗಿಲ್ಲದ್ರೆ ಅವನೇನು ಮಾಡ್ತಾನೆ. ವಿಷ್ಣುವರ್ಧನಲ್ಲಿ ಇನ್ನೊಂದು ಏನು ಭಾಳ ಪ್ಲಸ್ ಪಾಯಿಂಟ್ ಅಂದರೆ ಜ್ಞಾಪಕ ಶಕ್ತಿ, ಅವ್ರ ಮೆಮೊರಿ ಇದೆಯಲ್ಲ ಅಪಾರ. ಭೂತಯ್ಯನ ಮಗು ಆಯು ಟೈಮಲ್ಲಿ ಅವರು ಮಾತಾಡಿದ ಸಂಭಾಷಣೆನ ಚಿತ್ರೀಕರಣ ಎಲ್ಲ ಮುಗಿದು ಆಮೇಲೆ ಡಬ್ಬಿಂಗ್ ಗಿಮಿಂಗ್ ಬರೋ ಹೊತ್ತಿಗೆ ಹೆಚ್ಚು ಕಮ್ಮಿ 2-3 ತಿಂಗಳಾಯಿತು. ಆ 2-3 ತಿಂಗಳು ಆದರೂ ಕೂಡ ವಿಷ್ಣುವರ್ಧನ್ ಅವರು ಆ ಸಂಭಾಷಣೆ ಏನಿತ್ತು ಆವಾಗ ಸೆಟ್ಟಲ್ಲಿ ಏನು ಮಾತಾಡಿದ್ರು, ಹೊರಗಡೆ ದೃಶ್ಯದ್ದು ಅಥವಾ ಹೊರಾಂಗಣನೋ ಒಳಾಂಗಣನೋ ಏನು ಸಂಭಾಷಣೆ ಮಾತಾಡಿದ್ರು, ನಾವು ಫೈಲ್ 3 ತಿಂಗಳು ನಾನೇ ಹೇಳ್ತೀನಿ ಅಂತ ಹೇಳ್ತಾ ಇದ್ರು. 3 ತಿಂಗಳು ಆದಮೇಲೂ ಕೂಡ ಅವ್ರ ಜ್ಞಾಪಶಕ್ತಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಏನೋ ಚಿಕ್ಕ ಆ ಕಡೆ ಕಡೆ 1 ಅಕ್ಷರ 2 ಅಕ್ಷರ ತಪ್ಪಿರ್ಬೋದೇ ಹೊರತು ಆಲ್ಮೋಸ್ಟ್ ಆ ಸಂಭಾಷಣೆನ ಹಾಗೇ ಹೇಳಿದ್ರು. ಆ ಜ್ಞಾಪಕ ಶಕ್ತಿ, ಆ ಸ್ಮರಣ ಶಕ್ತಿ ಇದೆಯಲ್ಲ, ಆ ಮೊದಲನೇ ಚಿತ್ರದ ನಾ ನೋಡಿದ ಮೊದಲನೇ ಚಿತ್ರದಿಂದ ಹಿಡಿದು ಆ 200ನೇ ಚಿತ್ರದವರೆಗೂ ಅದೇ ವಿಷ್ಣು, ಅದೇ ಸ್ಮರಣ ಶಕ್ತಿ, ಅದೇ ಮೆಮೊರಿ. ನಾನು ವಿಷ್ಣು ಹೇಳ್ತಾನೆ ಇದ್ದೆ, ಯಾಕೆಂದರೆ ಹಲವಾರು ಸತಿ ವಿಷ್ಣು ಏನೋ ಒಂದು ಮನಸ್ಸಿಗೆ ಬೇಜಾರಾದಾಗ, ಒಂದು ಮನಸ್ಸಿನ ದುಗುಡಾದಾಗ, ಬೇಡ ಕಣೋ ನಾನು ಕನ್ನಡ ಚಿತ್ರರಂಗ ಬಿಟ್ಟು ಹೊಡೋಗ್ತೀನಿ, ನನಗೆ ಸಾಕು, ನನಗೆ ಇನ್ಮೇಲೆ ಪಾರ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾಗ ನಾವು ಹೇಳ್ತಾ ಇದ್ದೆ, ಯಾಕೋ ನೀ ಪಾರ್ಟ್ ಮಾಡಲ್ಲ ಅಂತೀಯ, ನೀನು ಬಿಟ್ಟರೂ ಕೂಡ ಕನ್ನಡ ಚಿತ್ರರಂಗ ನಿನ್ನ ಬಿಡೋದಿಲ್ಲ ಕಣೋ, ನೀನು ಯಾವಾಗಲೂ ನಮ್ಮ ಜೊತೆನೇ ಇರ್ತೀಯ. ಯಾಕೆಂದರೆ ನೀನು ಸ್ಟೈಲಾಗಿದೆ, ಒಳ್ಳೆ ಹೈಟು, ಒಳ್ಳೆ ವೆಯ್ಟು, ಒಳ್ಳೆ ಆಕಾರ, ಒಳ್ಳೆ ಕಂಠ ನೋಡೋಕ್ಕೊಳ್ಳೆ ಸುರಸುಂದರ ಆಗಿದೆಯಾ. ನಿನ್ನ ತಲೆ ಮೇಲೆ ನಾವು ಕಿರೀಟ ಇಟ್ಟಿದ್ದೀನಿ, ಆ ಕಿರೀಟ ಇಟ್ಟಿದ್ದ ಆ ಗುರು ಶಿಷ್ಯರಲ್ಲಿ ಒಳ್ಳೆ ವಿಷ್ಣುವರ್ಧನ್ ಅಲ್ಲ, ರಾಜ ವಿಷ್ಣುವರ್ಧನ್ ಪಾತ್ರದಲ್ಲಿ ಹಾಕಿದ ಆವಾಗಿಂದ ನೋಡಿದಾಗಿಂದ ಅಷ್ಟೇ ಚೆನ್ನಾಗಿದೆಯಾ. ಇನ್ನು ಈ ಥರದಲ್ಲಿ ಸುಂದರವಾಗಿರೋ ಕಲಾವಿದನ ನಾವು ಬಿಟ್ಬಿಡ್ತೀವ, ಚಿತ್ರರಂಗ ಬಿಟ್ಬಿಡ್ತಾ, ಆದ್ದರಿಂದ ನೀನು ಯಾವಾಗಲೂ ಇರ್ತೀಯ ಕಣೋ, ನೀನು ಮುದುಕ ಆದರೂ ಸರಿ, ನೀನು 60-70 ವರ್ಷ ಆದರೂ ಕೂಡ ಹೀರೋಗಳ ತಂದೆ ಆಗೇನೆ ಒಂದು ಹೀರೋ ತಂದೆ ಥರನ ಕರ್ಕೊಂಬರ್ತೀವಿ, ಈಗ ಅಮಿತಾಬ್ ಬಚ್ಚನ್ ಇಲ್ವಾ, ಆ ಥರನೇ ನಿನ್ನೂ ಕೂಡ ನೀ ಯಾವಾಗಲೂ ಇರ್ತೀಯ ಅಂತ ನಾನು ಹೇಳ್ತಾನೆ ಇದ್ದೆ. ಅಂದರೆ ಏನು ಮಾಡೋದು, ಯಾರು ಹೇಳಿದ್ರು ಕೂಡ ಕೇಳದೇ ಇರೋದು ಒಂದೇ ಒಂದಿದೆ, ಆ ಜವರಾಯ.
ಜವರಾಯಂದ್ರ ವಿಜ್ಞಾನ ಏನಿಲ್ಲ, ನಮ್ಮ ನಿಮ್ಮ ಎಲ್ಲರ ಸಾವು ನಮ್ಮಿಂದ ದೂರ ಹೊರಟದ. ಆ ದೂರ ಹೋದಾಗ ಎಲ್ಲರೂ ಕೂಡ ಏನನ್ನ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಅವನ ಅಂತ್ಯ ಸಂಸ್ಕಾರ ಆಗುವಾಗ ಆ ಅಭಿಮಾನಿಗಳು ಬಹಳ ಪ್ರೀತಿಯಿಂದ ಅವನಿಗೆ ಅಂತ್ಯ ಸಂಸ್ಕಾರ ಮಾಡಿಸಿದ್ರು. ಅದು ಅಷ್ಟೇ, ಆಮೇಲೆ ಮುಂದಿನ ವರ್ಷ ಒಂದು ಒಂದು ಮೆರವಣಿಗೆ ತೊಗೊಂಡೋದ್ರು. ಆ ಮೆರವಣಿಗೆಯಲ್ಲಿ ಒಂದು ಚೂರು ಗಲಾಟೆ, ಗದ್ದಲ, ಗಬ್ಬರ ಏನು ಇಲ್ಲದೇ ಸೈಲೆಂಟಾಗಿ ಪ್ರೊಸೆಷನ್ ಮಾಡಿಕೊಂಡು ಇದಕ್ಕೆ ಹೋಗಿದ್ದರು ಸ್ಟುಡಿಯೋ ಅತ್ತೆ. ಸೊ ಅದರಿಂದ ವಿಷ್ಣು ಎಷ್ಟರ ಮಟ್ಟಿಗೆ ಅಭಿಮಾನಿಗಳ ಮನಸ್ಸಲ್ಲಿ ಕೂತಿದ್ದಾನೆ, ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಅವನನ್ನು ಪ್ರೀತಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನಗಂತೂ ಅವನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ, ಯಾಕೆಂದರೆ ನಾನು ನಿರ್ದೇಶನ ಮಾಡಿದ ಬಹುತೇಕ ಚಿತ್ರಗಳ ನಾಯಕ ಅವರು. ಆಮೇಲೆ ನನ್ನ ಏಳಿಗೆ ಅಥವಾ ನನ್ನೊಂದು ಚಿತ್ರರಂಗದ ಏಣಿ ಅಂತ ಹೇಳಿದ್ರೆ ಆ ವಿಷ್ಣುವರ್ಧನ್ ನನ್ನ ಮೇಲುಗಡೆ ಕರ್ಕೊಂಡೋಗಿ ಕೂಡಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಷ್ಣು ಯಾವತ್ತೂ ನೀನು ಮರೆಯೋಕ್ಕಾಗ